ಇವತ್ತು ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಕೂಡ ಈಗಾಗಲೇ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಹೋಗಿದ್ದಾರೆ. ಕಾರಣ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯಾತ್ರೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡತಕ್ಕಂತ ಒಂದು ಒತ್ತಡದಲ್ಲಿ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಮಾನ್ಯ ಕುಮಾರಣ್ಣ ಅವರ ಕೈಯಲ್ಲಿ ಸಮಯ ಸಿಕ್ಕಲಿಲ್ಲ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲ ನಮ್ಮ ಪಕ್ಷದ ಗೌರವಾನಿತ ಮುಖಂಡರುಗಳಿರಬಹುದು ಚಿನ್ನದಂತ ಕಾರ್ಯಕರ್ತರು ಇವತ್ತು ಚುನಾವಣೆಯನ್ನ ಅವರ ಹೆಗಲ ಮೇಲೆ ಇಟ್ಟುಕೊಂಡು ಕುಮಾರಣ್ಣ ಅವರೇ ನೀವು ಬರಲಿಲ್ಲ ಅಂದ್ರೂ ನಾವು ಚುನಾವಣೆ ಮಾಡ್ತೇವೆ, ನೀವು ಮಾಡಿರ್ತಕ್ಕಂತ ಅಭಿವೃದ್ಧಿ ಕಾರ್ಯವೇ ನಮಗೆ ಶ್ರೀರಕ್ಷೆ ಅಂತಕ್ಕಂತ ಭಾವನೆಯಲ್ಲಿ ಇವತ್ತು ಕಾರ್ಯಕರ್ತರು ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಅವ್ರ ಪರವಾಗಿ ಬಂದು ಅವ್ರನ್ನ ಕುರಿತು ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಸರ್, ಚುನಾವಣೆಯಲ್ಲಿ ಯಾರೋ ಒಬ್ರು ಗೆಲ್ಲಬೇಕು, ಯಾರೋ ಒಬ್ರು ಸೋಲ್ಬೇಕಾಗ್ತದೆ. ಸೋತೆ ಅನ್ನ ಮಾತ್ರಕ್ಕೆ ನಾನು ಮನೆ ಸೇರ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ, ವ್ಯಕ್ತಿನೂ ಅಲ್ಲ. ನಾನು ಇಲ್ಲಿಂದ ಮತ್ತೆ ರಾಮನಗರಕ್ಕೆ ತೆರಳ್ತಾ ಇದ್ದೇನೆ. ಯಾರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಎದೆ ಗುಂತಕ್ಕಂಥದ್ದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅವ್ರ ಜೊತೆನಲ್ಲಿ ನಾನು ಇರ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಸುಮಾರು 76,439 ಮತಗಳನ್ನ ನನಗೆ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದ್ರಗಳೇ ಆಶೀರ್ವಾದ ಮಾಡಿದ್ದಾರೆ. ಟೆಕ್ನಿಕಲಿ ಮತ್ತೊಮ್ಮೆ ನಾನು ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿರ್ಬೋದು ನಿಜ. ಆದರೆ ಒಂದು, ನಾನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿರಂತರವಾಗಿ ಒಂದು ಒಡನಾಟವನ್ನು ಇಟ್ಕೊಂಡಿದ್ದೆ, ಸಂಪರ್ಕವನ್ನು ಇಟ್ಕೊಂಡಿದ್ದೆ, ಕ್ಷೇತ್ರದ ಜನತೆಯ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಸಾಕಷ್ಟು ಗೌರವ ಕೊಟ್ಟಿದ್ದಾರೆ. ಹೆಣ್ಮಕ್ಳಿರ್ಬೋದು, ಯುವಕರಿರ್ಬೋದು, ಹಿರಿಯಕರಿರ್ಬೋದು, ಎಲ್ಲ ವರ್ಗವೂ ಕೂಡ ನಿಖಿಲ್ ಕುಮಾರಸ್ವಾಮಿನ ಭಾಳ ಪ್ರೀತಿಸಿದರು. ಆದರೆ ಇವತ್ತು ನಾನು ಹಿಂದೆನೂ ಒಂದ್ಸಲಿ ತಮಗೆ ಹೇಳಿದ್ದೆ ಪದೇ ಪದೇ, ಇವತ್ತು ಚುನಾವಣೆ ಮುಗಿದೋದ ಮೇಲೆ ಇವತ್ತು ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದೆ. ಹಾಗಾಗಿ ಒಂದು ನನ್ನಲ್ಲಿ ನೋವು ಉಂಟಾಗಿದ್ದು, 2004 ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ 8, 13, 18 ನಾಲ್ಕು ಟರ್ಮ್ಗಳು ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಅವರು ಕ್ಷೇತ್ರವನ್ನು ಪ್ರತಿನಿಧಿಸಿದ ಒಂದು ಅವಧಿನಲ್ಲಿ ಏನು ರಾಮನಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಡಿ ಸಿ ಕಚೇರಿ ಇರ್ಬೋದು, ಕಂದಾಯ ಭವನ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, 4 ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಹೆಣ್ಮಕ್ಳಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಜೊತೆಗೆ ಇವತ್ತು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಕುಮಾರಣ್ಣ ಅವರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು. ಇತ್ತೀಚೆಗೆ ಆರೋಳ್ಳಿ ತಾಲೂಕಿನ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡಿದ್ವು. ಅಧಿಕಾರ ಹಿಂದೆ ಹೋದರೂ ಕೂಡ ಜನ ಕೊಟ್ಟಂಥ ಶಕ್ತಿ ನಮಗೆ ರಾಜಕೀಯವಾಗಿ ಎಲ್ಲ ರೀತಿ ಅಭಿವೃದ್ಧಿ ಆಗಿತ್ತು. ನಾನು ಕೂಡ ನಿರಂತರವಾಗಿ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೆ, ಕನಸು ಕಟ್ಕೊಂಡಿದ್ದೆ. ರಾಮನಗರವನ್ನು ಒಂದು ನವರಾಮನಗರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಭಾಳ ಕಲ್ಪನೆ ಇಟ್ಕೊಂಡಿದ್ದೆ. ಆದರೆ ಜನಗಳು ಇವತ್ತು ಒಂದು ತೀರ್ಮಾನ ತಗೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ನಾನು ಹಿಂದೆಯೂ ಕೂಡ ಭಾಳ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಯಾದಾಗ ಚುನಾವಣೆ ಯಾವ ರೀತಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಸುಳುವನ್ನು ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೆ. ಬಹುಶಃ ಈ ಮಧ್ಯರಾತ್ರಿನಲ್ಲಿ ಒಂದು ಕಾರ್ಡನ್ನು ಕೊಡ್ತಾರೆ, ಅದೇನೋ 3,000 ರೂಪಾಯಿ 5,000 ರೂಪಾಯಿ ವೌಚರು, ಕೂಪನ್ ವೌಚರು
ಒಟ್ಟು ಪಾಪ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಸಮಾಜಗಳ ಮತಗಳ ಪಡಿಬೇಕು ಅಂತಕಂತ ಹಿನ್ನೆಲೆಯಲ್ಲಿ ದಾರಿ ತಪ್ಪಿಸತಕ್ಕಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾದರು ಇದರ ಬಗ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನಗಳಿಗೂ ಅರಿವಾಗ್ತದೆ ಯಾಕೆಂದ್ರೆ ಇವತ್ತು ಏನು ಪಾಪ 3000 ರೂಪಾಯಿ 5000 ರೂಪಾಯಿ ವೌಚರ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರಿಗೆ ಯಾವತ್ತು 3000 5000 ರೂಪಾಯಿ ತಲುಪಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ತಲುಪಿಸಲಿ ಅಟ್ ಲೀಸ್ಟ್ ಕೊನೆ ಪಕ್ಷ ಜನಕ್ಕೆ ಅನುಕೂಲ ಆಗಲಿ ಆರ್ಥಿಕವಾಗಿ ಮೈಸೂರು ಭಾಗದಲ್ಲಿ ಸರ್ ಒಕ್ಕಲಿಗ ನಾಯಕ ಸಿಎಂ ಆಗಬೇಕು ಅಂತ ಹೇಳಿ ಪಕ್ಷಾಧಿಕಾರಿ ಒಕ್ಕಲಿಗ ನಾಯಕ ಅವರು ಸಪೋರ್ಟ್ ಮಾಡಿದ್ರು ಅದು ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನ ಸಿಗದಿರುವಂತದ್ದು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಕ್ಕಂಥ ತೀರ್ಮಾನಕ್ಕೆ ನಾನು ಉತ್ತರ ಕೊಡಕ್ಕೆ ಆಗೋದಿಲ್ಲ ಇವತ್ತು ಅಂತಿಮವಾಗಿ ಇಡೀ ರಾಜ್ಯದ ಜನತೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸ್ವತಂತ್ರವಾದಂಥ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿಎಂ ಆಗಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಉತ್ತರ ಕೊಡೋಕ್ಕಾಗಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ತಪ್ಪು ತಿಳಿಬೇಡಿ ಸರ್ ಮಂಡ್ಯದಲ್ಲೂ ನಾನು ಸೋತ ಮೇಲೆ ಹಲವಾರು ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ವೈಯಕ್ತಿಕ ಕಾರ್ಯಕ್ರಮಗಳಿರ್ಬೋದು ಸಂಘಟನೆ ವಿಚಾರವಾಗಿರ್ಬೋದು ಎಲ್ಲ ವಿಚಾರದಲ್ಲೂ ನಾನು ಉಪಸ್ಥಿತನಿದ್ದೆ ಅಲ್ಲೂ ಹಾಗಿದ್ರೆ ನಾನು ಮಾರನೇ ದಿನನೇ ಫೋನ್ ಮಾಡಿದೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನೋವಲ್ಲಿದ್ದರು ಭಾನುವಾರ ದಿನ ಬರ್ತೀನಿರಪ್ಪ ಅಂತ ಹೇಳಿದೆ ಇವತ್ತು ಬಂದಿದ್ದೇನೆ ಚನ್ನಪಟ್ಟಣಕ್ಕೆ ಬಂದಿದ್ದೇನೆ ಇಲ್ಲಿಂದ ರಾಮನಗರಕ್ಕೆ ತೆರಳ್ತಾ ಇದ್ದೇನೆ ಒಂದು ಹೇಳ್ತೇನೆ ಇಲ್ಲಿ ರಾಮನಗರದಲ್ಲಿ ನಾನು ಟೆಕ್ನಿಕಲಿ ಸೋತಿರ್ಬೋದು ಆದರೆ ಜನಗಳನ್ನ ಕೈಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಪ್ರಾಮಾಣಿಕವಾಗಿ ಅವರು ಸೇವೆ ಸಲ್ಲಿಸ್ತೀನಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅವ್ರ ಕಷ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಇರ್ತಾರೆ ಪ್ರಶ್ನೆನೇ ಇಲ್ಲ ಸರ್ ಇನ್ನು ನಾನು ಸದ್ಯದ ಮಟ್ಟಕ್ಕೆ ಚುನಾವಣಾ ರಾಜಕಾರಣದ ಬಗ್ಗೆ ಚಿಂತನೆ ಮಾಡೋದಿಲ್ಲ ನನಗೆ ಮುಂದಿರ್ತಕ್ಕಂಥದ್ದು ಏನು ದೇವೇಗೌಡರು ಸಾಹೇಬರು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಶ್ರಮದಿಂದ ಈ ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಈ ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಯುವಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಆ ಒಂದು ವಿಚಾರವಾಗಿ ನಾನು ಹೆಚ್ಚಿನ ಚಿಂತನೆಯನ್ನು ನಡೆಸ್ತೇನೆ ಚುನಾವಣೆ ರಾಜಕಾರಣದ ಬಗ್ಗೆ ಸದ್ಯದ ಮಟ್ಟಕ್ಕೆ ಲೋಕಸಭೆ ಆಗಲಿ ಮುಂದೆ 2028ಕ್ಕೂ ಆಗಲಿ ನಾನು ಯಾವುದೇ ರೀತಿ ತೀರ್ಮಾನ ತಗೊಳ್ಳೋದಿಲ್ಲ ಸದ್ಯದ ಮಟ್ಟಕ್ಕೆ ಇದ್ರ ಬಗ್ಗೆ ಬಹುಶಃ ಇನ್ನೂ 5 ವರ್ಷಗಳ ಕಾಲ ಇದೆ ಸರ್ ನಾನು ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರಲ್ಲೂ ಕುತ್ಕ ಚರ್ಚೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲೆನ ಬಿಡ್ತಕ್ಕಂಥದ್ದಾಗಲಿ ಅಥವಾ ನಮ್ಮ ಕ್ಷೇತ್ರವನ್ನಾಗಲಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ನೀವು ಗಮನಿಸ್ತೀರಿ ನಾನು ಎಲ್ಲ ಕಡೆ ನಾನು ನಿರಂತರವಾಗಿ ಓಡಾಟ ಮಾಡ್ತೇನೆ ನಿಮಗೂ ಅದು ಮಾಹಿತಿ ಬರ್ತದೆ ಆದರೆ ಮುಂದೆ 2028ಕ್ಕೆ ಏನಾದ್ರು ರಾಮನಗರದಿಂದ ಬೇರೆ ಯಾರಾದರೂ ಸೂಕ್ತವಾದಂಥ ಅಭ್ಯರ್ಥಿ ನನಗಿಂತ ಯಾರು ಇದ್ದಾರೆ ಅಂತಕ್ಕಂಥದ್ದಾದರೆ ಅದು ನಾನು ಕುತ್ಕೊಂಡು ಇವತ್ತು ಚರ್ಚೆ ಮಾಡ್ತೇನೆ ನಮ್ಮ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ನಾನು ಸದಾಕಾಲ ಇರ್ತೇನೆ ಜನಗಳ ಜೊತೆ ಅದ್ರ ಬಗ್ಗೆ ನಾನು ಇವತ್ತೇನು ಚರ್ಚೆ ಮಾಡಲ್ಲ ಸರ್ ಥ್ಯಾಂಕ್ ಯು